ಗಗನಾ, ಯಾಕೇನೋ ಮಾತಾಡ್ತಾ ಇಲ್ಲ, ಅಳ್ತಾ ಇದೀಯಾ? ಏನಾಯ್ತಮ್ಮ? ನೋಡು, ನಿಂಗೆ ಆ ಮನೆಯಲ್ಲಿ ಜೀವನ ಕಷ್ಟ ಆಗಿದೆ ಅಂತ ನಂಗೆ ಗೊತ್ತು. ಆದರೆ ನೀನು ಒಬ್ಬಳೇ ಇಲ್ಲ, ನಿಂಗೆ ಸಹಾಯ ಮಾಡೋದಕ್ಕೆ ದಾಮಿನಿಯವರಿದ್ದಾರೆ. ಮೊದಲಿಂದನೂ ನಿನ್ನ ಜೊತೆ ಇದ್ದಾರವರು, ಇನ್ನು ಮುಂದೆನೂ ಸಹಾಯ ಮಾಡ್ತಾರೆ. ನೀನು ಅವ್ರನ್ನ ನಂಬು ಸಾಕು, ಬೇರೆ ಏನೂ ಯೋಚನೆ ಮಾಡಬೇಡ. ಆ ಚುಕ್ಕಿ ಈಶಾನಿ ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತು. ಆದರೆ ನೀನು ಚುಕ್ಕಿಗಿಂತ ಬುದ್ಧಿವಂತೆ, ಅವಳನ್ನ ಸಂಭಾಳಿಸ್ತೀಯ ಅಂತ ನಂಗೆ ಗೊತ್ತು. ಅನುಮಾನ ಬೇಡ. ಅನೀಶ್ ನಿನ್ನ ಮದುವೆ ಆಗಿದ್ದಾನೆ, ಯಾಕೆ ಯೋಚನೆ ಮಾಡ್ತೀಯ ಹೇಳೋ? ಅದೇ ಒಂದು ದೊಡ್ಡ ಸಾಧನೆ ಅಲ್ವಾ? ಈಗ ಅವನು ನಿನ್ನನ್ನು ದೂರ ಇಟ್ಟಿರ್ಬೋದು, ಆದರೆ ನಿಧಾನಕ್ಕೆ ಅವನು ನಿನ್ನನ್ನು ಒಪ್ಕೋತಾನೆ.
ಏನು ಇಶಾನಿ ನೀನು, ಇನ್ನೆಷ್ಟು ಸಲ ನಿಂಗೆ ಸಮಾಧಾನ ಮಾಡಲಿ? ನಾನು ನಿನ್ನ ಪರವಾಗೇ ಇದ್ದೀನಿ ಕಣೋ. ನೀನು ಸುಮ್ಮನೆ ಮನಸ್ಸಿನಲ್ಲೇ ಏನೇನೋ ಯೋಚನೆ ಮಾಡಿಕೊಂಡು ಕೊರಗಬೇಡ. ಸರಿ, ನಾನು ಏನು ಮಾಡಬೇಕು ಹೇಳು. ಆ ಚುಕ್ಕಿ ನಿನಗೆ ಮಾಡಿದ ಪ್ರಾಮಿಸ್ನ ಮುರಿದು ಗಗನ ಮತ್ತು ಅನೀಶ್ ಮದುವೆ ಮಾಡಿಸಿದ್ದಕ್ಕೆ ನಿನ್ಗೆಲ್ಲರ ಮೇಲೂ ನಂಬಿಕೆ ಕಳ್ಕೊಂಡಿದ್ಯಾ? ನಾನು ನಿನ್ನ ಚಿಕ್ಕಮ್ಮ ಕಣೋ. ಈ ಗಗನ, ಚುಕ್ಕಿ ಇವರೆಲ್ಲರೂ ಬರೋದಕ್ಕಿಂತ ಮೊದಲಿಂದನೂ ನಾನು ನಿನ್ನ ಜೊತೆ ಇದ್ದೀನಿ. ಎಲ್ಲ ಮರೆತು ಬಿಟ್ಟಿಯಾ? ನೀನು ನನ್ನನ್ನು ಮರೆತು ಆ ಚುಕ್ಕಿ ಜೊತೆ ಹೋದಾಗಲೂ ನಾನು ನಿನ್ನ ಕಾಪಾಡೋ ಕೆಲಸ ಮಾಡಿದ್ದೀನಿ. ನೀನು ಮನಸ್ಸಿನಲ್ಲಿ ಅದೇನೇ ಅನುಮಾನ ಇಟ್ಕೊಂಡ್ರು, ಆ ಅನೀಶ್ ಮತ್ತೆ ನಿನ್ನ ಹತ್ರ ವಾಪಸ್ ಬರೋ ಹಾಗೆ ಮಾಡೋದು ನನ್ನ ಕೆಲಸ. ನೀನು ಪದೇ ಪದೇ ಯಾಕೆ ಇದೇ ಪ್ರಶ್ನೆ ಇಟ್ಕೊಂಡು ನನ್ನ ಹತ್ರ ಬರ್ತೀಯ? ಅಟ್ಲೀಸ್ಟ್ ಏನಾಯ್ತು ಅಂತಾದರೂ ಹೇಳಬಾರ್ದ? ಗಗನ ಏನಾದರೂ ಹೇಳಲ್ಲ? ಇಲ್ಲ, ಗಗನ ಏನೂ ಹೇಳಿಲ್ಲ. ಮತ್ತೆ
ತನ್ನ ಸೈನಿಕರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅವನ್ ಏನೇನೋ ತಂತ್ರಗಳನ್ನ ಮಾಡ್ಬೇಕಾಗತ್ತೆ. ಎಲ್ಲಾ ಸ್ಟೆಪ್ಸು ಎಲ್ಲ ಐಡಿಯಾನು ಅವನ್ ಹೇಳ್ತಾನೆ ಕೂತ್ರೆ ಯುದ್ಧ ಯಾವಾಗ ಮಾಡೋಕ್ಕಾಗತ್ತೆ ನೀನೇ ಹೇಳು. ಅಂದ್ರೆ ನಾನು ನಿನಗೆ ಗೊತ್ತೇ ಇಲ್ದಿರೋ ಹಾಗೆ ನೀನ್ ಕೌಚ ಆಗಿ ಕೆಲಸ ಮಾಡ್ತಿರ್ತೀನಿ. ಈ ಯುದ್ಧ ಗೆಲ್ಬೇಕು ಅಂದ್ರೆ ಅದೇನೇ ಮಾಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ನಿಮ್ಗೇನು ಅನೀಶ್ ಬೇಕು ಹೌದೋ ಅಲ್ವೋ? ಅವ್ನು ನಿನಗೆ ಸಿಗಬೇಕು ಅಂತಾನೆ ನಾನು ಎಲ್ಲೆಲ್ಲೋ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದೆಲ್ಲನೂ ನನಗೆ ಹೇಳೇ ಮಾಡೋಕ್ಕಾಗಲ್ಲ ಈಶಾನಿ. ಯಾಕಾಗಲ್ಲ? ನೀವು ನನಗೋಸ್ಕರ ಯುದ್ಧ ಮಾಡ್ತಿದ್ದೀರಾ ಅಂದಮೇಲೆ ಸತ್ಯ ಏನು ಅಂತ ನಾನು ತಿಳ್ಕೊಬಾರ್ದಾ?